ये माचिस पे का गाए रातें मस्ती में रहे डूबा डूब
cabin. मस्ती में रहे डूबा डूबा
Thank you.
ಜೋರು ಹೋಗಿರಿ. Out next. ಸೈ ಅನ್ನು ಸ್ನೇಹಾಲಯ ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು ನನ್ನಿಂದ ದೂರಾಗದು ಕಣ್ಣಾರೆ ನಾ ಕಂಡ ದೇವಾಲಯ ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ ಬೆಂಚಲ್ಲಿ ತರ್ಲೆ ಹೊಡೆಯುತ್ತ ಟೀಚರ್ ಪನಿಶ್ಮೆಂಟ್ ತಿಂದ ದಿನ ಒಂದಿದೆ ಎಕ್ಸಾಮ್ ಹಾಲಲ್ಲಿ ಚೀಟಿ ಮಹಿಮೇಲೆ ಹೇಗೋ ಮಿಸ್ ಆಗಿ ಪಾಸಾದ ದಿನ ಒಂದಿದೆ
ಉಂಡಿ ತಟ್ಟೆಲಿ ಒಂದೇ ಬೆಂಚಲ್ಲಿ ಊಟ ಹಂಚುತ್ತ ತಿಂದಾಸವಿ ನೆನಪೊಂದಿದೆ. ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ, ನನ್ನಲ್ಲೇ ಉಳಿದೋಗಿದೆ. ಕಾಲ ಕಳೆದೋಗಿ ದಿನ ಉರುಳಿದೆ, ನೆನಪು ನಮ್ಮಲ್ಲೇ ಉಳಿದೋಗಿದೆ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ, ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು, ಮೊದ ಮೊದಲ್ ಹಿಡಿದ ಬಣ್ಣದ ಚಿಟ್ಟೆ, ಮೊದ ಮೊದಲ್ ಕದ್ದ ಜಾತ್ರೆಯ ಪೋಚು, ಮೊದ ಮೊದಲ್ ಸೇದಿದ್ದ ಗಣೇಶ ಬೀಡಿ. ಮೊದ ಮೊದಲ್ ಕೂಡಿಟ್ಟ ಹುಂಡಿಯ ಕಾಸು, ಮೊದ ಮೊದಲ್ ಕಂಡ ಟೂರಿಂಗ್ ಸಿನಿಮಾ, ಮೊದ ಮೊದಲ್ ಗೆದ್ದ ಕಬಡ್ಡಿ ಆಟ, ಮೊದ ಮೊದಲಿದ್ದ ಹಳ್ಳಿಯ ಗರಿಮನೆ, ಮೊದ ಮೊದಲಿಂದ ಕೈ ತುತ್ತೂಟ, ಮೊದ ಮೊದಲಾಡಿದ ಚುಕ್ಕು ಬುಕ್ಕು ಪಯಣ, ಮೊದ ಮೊದಲಳಿಸಿದ ಗೆಳೆಯನ ಮರಣ. ಹಾಡಿನೊಂದಿಗೆ ನಾವೆಲ್ಲರೂ ಧ್ವನಿಗೊಳಿಸೋಣ. ನೆನಪ
ಮೊದಲ್ ಕಲಿತ ಅರೆ ಬರೆ ಈಜು, ಮೊದ ಮೊದಲ್ ಕೊಂಡ ಹೀರೋ ಸೈಕಲ್, ಮೊದ ಮೊದಲ್ ಕಲಿಸಿದ ಕಮಲ ಟೀಚರ್, ಮೊದ ಮೊದಲ್ ತಿಂದ ಅಪ್ಪನ ಏಟು, ಮೊದ ಮೊದಲಾದ ಮೊಣಕೈ ಗಾಯ, ಮೊದ ಮೊದಲ್ ತೆಗೆಸಿದ ಕಲರ್ ಕಲರ್ ಫೋಟೋ, ಮೊದ ಮೊದಲಾಗಿ ಚಿಗುರಿದ ಮೀಸೆ, ಮೊದ ಮೊದಲಾಗಿ ಮೆಚ್ಚಿದ ಹೃದಯ, ಮೊದ ಮೊದಲು ಬರೆದ ಪ್ರೇಮದ ಪತ್ರ, ಮೊದ ಮೊದಲಾಗಿ ಪಡೆದ ಮುತ್ತು, ಮುತ್ತು ಮುತ್ತು ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು, ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು.
ನಮ್ಮನ್ನ ಬೆಳೆಸೋ ದೇವರೇ ನಿಮಗೆ ಏನಿಂತ ಮಮಕಾರ, ದಾರಿಯ ಹುಡುಕೋ ಗುರುವೇ ನಿನಗೆ ಆ ದೇವ್ರೆ ಜೊತೆಗಾರ. ಸಾವಿರ ಜನ್ಮ ಬಂದಾಗೂ ಬಹುಶಃದ ಶಿಲ್ಪಿ ನೀನಾಗೂ, ನಿಮಗುಂಟು ನಾನಾ ವೇಷ ನಿಮ್ಮ ಮಾತಿನಲ್ಲೇ ರೂಪ, ಮಕ್ಕಳೆಲ್ಲ ನಿಮಗೆ ಬೆಳೆಸೋ ದೇವರೇ ನಿಮಗೆ ಏನಿಂದ ಮಮಕಾರ. ಗುರು ಹೇಳಿದ ಮಾತಲ್ಲಿ ಸುಳ್ಳೇ ಇಲ್ಲ, ಈ ಜಗದಲ್ಲಿ ಗುರು ಮುಂದೆ ಏನೂ ಇಲ್ಲ. ಹೆತ್ತವರ ರೀತಿ ಜ್ಞಾನ ಜನ ಕುಂತಲ್ಲಿಯೇ ಇವಗೆ ಸಿಂಹಾಸನ, ದೇವರಂದ್ರೆ ಇವರೇರಿ ನಮ್ಮ ತಾಯಿ ತಂದೆ ನೀವೇರಿ, ದೇವರಂತ ಸ್ಥಾನ ರಾಧ ಕೃಷ್ಣನವರ ರೂಪ, ಸೃಷ್ಟಿಯಿಟ್ಟು ನೋಡಿದರೆ ಸೃಷ್ಟಿ ಇವರ ಬೋಧನೆಯಲ್ಲಿ ಭವಿಷ್ಯತ್ತಿನ ಬುದ್ಧಿಯನ್ನ ಕಟ್ಟಿಕೊಟ್ಟಿರ್ತಕ್ಕಂಥ ಗುರುಗಳು ಕೆಲವೊಂದಷ್ಟು ಜನ ಇಲ್ಲ ಅಂತಕ್ಕಂಥದ್ದು ನಮಗೆ ನೋವಿನ ಸಂಗತಿ. ಆದರೂ ಕೂಡ ಆ ಎಲ್ಲ ಆತ್ಮಗಳು ಮೇಲೆ ಕೂತ್ಕೊಂಡು ಇವತ್ತು ನಿಜಕ್ಕೂ ಕೂಡ ಬಹಳಷ್ಟು ಸಂತೋಷವನ್ನ ಪಡ್ತಾ ಇದ್ದೇವೆ ಅಂತ ಹೇಳಿ ನಾವೆಲ್ಲರೂ ಕೂಡ ನಂಬ್ತಾ ಇದ್ದೇವೆ. ಯಾಕಂದ್ರೆ ಈ ಒಂದು ಅಪೂರ್ವವಾಗಿರ್ತಕ್ಕಂಥ ಸಂಗಮ ಏನಿದೆ ಅದು ಅಪೂರ್ವವಾಗಿ ಇರಲೆನ್ನ ಮೇಲೆ ನಿನ್ನ ಪ್ರೇಮ, ಅಣು ನಾನು ಗುಣನಿಧಿ ನೀನು, ನಿನ್ನ ಪದತಲದ ತೃಣ ನಾನು. ಹೌದು, ಗುರುನಿಗಿಂತಲೂ ಅಧಿಕವಾಗಿರ್ತಕ್ಕಂಥದ್ದು ಈ ಭೂಮಿ ಮೇಲೆ ಯಾವುದೂ ಇಲ್ಲ ಅಂತಕ್ಕಂಥದ್ದು. ಗುರುಗಳ ಒಂದು ಆಶೀರ್ವಾದ ಪಡಲಿಕ್ಕೆ ಶ್ರೀರಾಮ ಮಾನವ ಜನ್ಮವಾಗಿ ಹೊಂಟು ಬರಬೇಕಾಯಿತು. ವಿಶ್ವಾಮಿತ್ರವರ ಗುರುಗಳಾಗಿ ಅವನಿಗೆ ಪಾಠ ಮಾಡಿದರು. ಸಾಕ್ಷಾತ್ ಭಗವಂತನಾಗಿರ್ತಕ್ಕಂಥ ಬಸವೇಶ್ವರವರು ತಮ್ಮ ಜ್ಞಾನವನ್ನು ಪಡ್ಕೊಂಡು ವಿಶ್ವ ಗುರುವಾಗಿ ಅವರು ಮಾರ್ಪಡಬೇಕಾಯಿತು. ಭಗವಾನ್ ವ್ಯಾಸ, ಮಹರ್ಷಿ ವಾಲ್ಮೀಕಿ, ಕೃಪಾಚಾರ, ವಶಿಷ್ಠ ಮುನಿ, ಶಂಕರಾಚಾರ್ಯ, ಮಧ್ವಾಚಾರ್ಯ, ದಧೀಚಿ ಮುನಿ ಮುಂತಾದ ಗುರು ಪರಂಪರೆಯೇ ನಮ್ಮ ಒಂದು ದೇಶದಲ್ಲಿ ಇದೆ. ಇದು ಇನ್ಯಾವ ದೇಶದಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ
ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಚರಣಂ ಪ್ರಣಮಾಮಃ ನಾದ ಬ್ರಹ್ಮಮಯಿ ಜಯ ವಾಗೀಶ್ವರಿ ನಾದ ಬ್ರಹ್ಮಮಯಿ ಜಯ ವಾಗೀಶ್ವರಿ ಶರಣಂ ತೇ ಗಜಾಮಃ ಜಯ ಜಯ ಹೇ ಭಗವತಿ ಸುರ ಭಾರತಿ ತವ ಚರಣಂ ಪ್ರಣಮಾಮಃ ಮಸಿ ಶರಣ್ಯಾಮಸಿ ಶರಣ್ಯಾಧನ್ಯ ಸುರಮುನಿ ವಂದಿತ ಚರಣ ಸಮರಸ ಮಧುರ ಕವಿತಾ ಮುಖರ ನವರಸ ಮಧುರ ಕವಿತಾ ಮುಖರ ಸ್ಮಿತ ರುಚಿ ರುಚಿತ ನಮ್ಮ ಸಕಲ ಗುರುಗಳಿಗೆ ಅವರ ಪಾದಗಳಿಗೆ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ನನಗೆ ಒಂದು ಜವಾಬ್ದಾರಿಯನ್ನು ಅವ್ರನ್ನೆಲ್ಲರನ್ನು ಗುರು ಅಂದರೆ ಮತ್ತು ಸ್ನೇಹಿತರನ್ನು ಎಲ್ಲರನ್ನು ಸ್ವಾಗತಿಸಬೇಕಂತೇಳಿ ಒಂದು ಜವಾಬ್ದಾರಿಯನ್ನು ಕೊಟ್ಟಾರ. ಭಾಳ ಖುಷಿ ಆಗತ್ತೈತಿ ಇವತ್ತು. ಸೊ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವನ್ನು ಅಂಕುರಿಸಿ ಲಿಂಗವೆಂಬ ಎಲೆಯಾಯಿತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು. ಆಚಾರವೆಂಬ ಹಣ್ಣಾಯಿತು. ನಿಷ್ಪತ್ತಿಯಿಂದ ತೊಟ್ಟು ಬಿಟ್ಟು ಕಳಿಸಿ ಬೀಳುವಲ್ಲಿ ಕೂಡಲ ಸಂಗಮವನ್ನು ತನಗೆ ಬೇಕೆಂದು ಎತ್ತುಕೊಂಡನು ಎಂದು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸರ್ಕಾರಿ ಹೊಸ ಮಾಧ್ಯಮಿಕ ಶಾಲೆ ಗೋಕಾಕ್ 1995-96 ಸಾಲಿನ SSLC ವಿದ್ಯಾರ್ಥಿಗಳಿಂದ ಗುರುವಂದನ ಮತ್ತು ಅಪೂರ್ವ ಸೇವಾ ಸಂಗಮದ ಬೆಳ್ಳಿ ಮಹೋತ್ಸವದ ಈ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಶ್ರೀಮತಿ AA ಸನದಿ ಮುಖ್ಯೋಪಾಧ್ಯಾಯರಾಗಿ ನಮ್ಮ ಕಾಲದಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದರು. ನಮ್ಮ ಕ್ಲಾಸ್ ಇದ್ದಾಗ ಅವರಿಗೆ ಈ ಕಾರ್ಯಕ್ರಮಕ್ಕೆ ನನ್ನ ಹೃತ್ಪೂರ್ವಕವಾಗಿ ನನ್ನ ಸ್ನೇಹ ಬಳಗದ ಪರವಾಗಿ ಸುಸ್ವಾಗತಿಸುತ್ತೇನೆ. ನಮಗೆ ಇಂಗ್ಲೀಷ್ನಲ್ಲಿ ಪರಿಪೂರ್ಣವಾಗಿ ಇವತ್ತೇನಾದರೂ ಇಂಗ್ಲೀಷ್ ನಾವು ಇದನ್ನು ಮಾಡತ್ತೀವಿ ಅಂದರೆ ಅದಕ್ಕೆ ಕಾರಣೀಭೂತರಾದಂಥ ಶ್ರೀ MP ಗಾನಗಿ ಸರ್ ಅವರು ನಿಮ್ಮೆಲ್ಲರ ಪರವಾಗಿ ಅವ್ರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಸೋಷಿಯಲ್ ಸ್ಟಡೀಸ್ ಸಮಾಜದ ಬಗ್ಗೆ ನಮ್ಮ ಪೂರ್ವದ ಇತಿಹಾಸದ ಬಗ್ಗೆ ನಮಗೆ ಜ್ಞಾನವನ್ನು ಕೊಟ್ಟಂಥ ಗುರುಗಳಾದಂಥ ಶ್ರೀ MA ಕೋತ್ವಾಲ್ ಸರ್ ಅವರು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಸೋಷಿಯಲ್ ಆ್ಯಸ್ ವೆಲ್ ಆ್ಯಸ್ ಕನ್ನಡ ಈ ಸಬ್ಜೆಕ್ಟ್ಗಳನ್ನು ನಮಗೆ ತಿಳಿಸಿಕೊಟ್ಟಂಥ ಶ್ರೀ MM ಹದಿಮಿಣಿ ಸರ್ ಅವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಬರೀ ಪಠ್ಯಪುಸ್ತಕ ಅಲ್ಲದೆ ಕಲೆಗಳಲ್ಲಿಯೂ ನಾವು ಮುಂದಿರಬೇಕು ಅನ್ನೋ ಒಂದು ಇದರಿಂದ ನಮಗೆ ಕಲೆಯಲ್ಲಿ ಸಹಾಯ ಮಾಡಿದಂಥ ಶ್ರೀ CS ಮೇಘಲ್ಮಿಣಿ ಸರ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ತಮ್ಮ
ಸ್ವಾಗತ ಬಯಸುತ್ತೇನೆ. ಹೇಳಿಕೊಡ್ತಿದ್ರು, ಅವ್ರ ಕಡೆ ನಾವು ಟ್ಯೂಷನ್ ಮಾಡ್ತಿದ್ದೀವಿ ಎಲ್ಲರೂ. ಸೊ ಉಮರಾಣಿ ಸರ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಕೊಡುತ್ತೇನೆ, ಹೋದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ, ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡುತ್ತೇನೆ. ಮತ್ತೊಬ್ಬ ನಮ್ಮ ಪ್ರೀತಿಯ ಮೇಡಮ್ಗಳಾದಂಥ ಕನ್ನಡ ಸಬ್ಜೆಕ್ಟನ್ನು ತಿಳಿಸ್ಕೊಡಿದಂಥ ಶ್ರೀಮತಿ ಎಸ್ ಎಂ ಕಲ್ಗುಡಿ ಮೇಡಮ್ ಅವರು, ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡುತ್ತೇನೆ. ವಿಜ್ಞಾನ ಐ ಬಿಲೋ ನೋಟ್ ಟು ಆಲ್ ಆಫ್ ದೆಮ್ ಪ್ರೆಸೆಂಟ್ ಎಟ್ ದ ಫಂಕ್ಷನ್. ಡಿಯರ್ ಸ್ಟೂಡೆಂಟ್ ಫ್ರೆಂಡ್ಸ್ ಆ್ಯಂಡ್ ಮೈ ಕಲೀಗ್ಸ್, ಡ್ಯೂ ಟು ಅನ್ಅವಾಯ್ಡಬಲ್ ಲಾಸ್ಟ್ ಮಿನಿಟ್ ಫ್ಯಾಮಿಲಿ ವರ್ಕ್ ಐ ಆಮ್ ಅನೇಬಲ್ ಟು ಅಟೆಂಡ್ ಅವರ್ ಗೆಟ್ ಟುಗೆದರ್. ಮೈ ಹಾರ್ಡ್ಲಿ ವಿಶಸ್ ಆರ್ ವಿತ್ ಯು ಆಲ್, ವಿಶಿಂಗ್ ದ ಫಂಕ್ಷನ್ ಅ ಗ್ರ್ಯಾಂಡ್ ಸಕ್ಸಸ್ ಆ್ಯಂಡ್ ಪ್ರೇಯಿಂಗ್ ಫಾರ್ ಯುವರ್ ಬ್ರೈಟ್ ಫ್ಯೂಚರ್ ಆ್ಯಂಡ್ ಪಾಸಿಬ್ಲಿ ಯುವರ್ ಕಿಡ್ಸ್ ಫ್ಯೂಚರ್ ಟು. ಫ್ರೆಂಡ್ಸ್ ಬಿ ಹ್ಯಾಪಿ ಆ್ಯಂಡ್ ಟಚ್ ದ ಸ್ಕಾಯ್, ಪ್ಲಗ್ ದ ಸ್ಟಾರ್ಸ್, ಟೇಕ್ ಕೇರ್ ಆ್ಯಂಡ್ ಬಿ ಸೇಫ್. ಥ್ಯಾಂಕ್ ಯು. ಅವರಿಗೂ
ಇನ್ನೇ ಹೆಲ್ಪ್ ಬೇಕಾದರೂ ಫಸ್ಟ್ ಪ್ರಿಫರೆನ್ಸ್ ಎಜುಕೇಷನ್ ಪ್ರಪೋಸ್ ಆಗಬೇಕು. ನಾನು ಎನಿ ಟೈಮ್ ರೆಡಿ ಇರ್ತೀನಿ. ಬೆಂಗಳೂರಿಗೆ ಯಾವಾಗ ಬರಬೇಕಾದ್ರೂ ನನಗೆ ಫೋನ್ ಮಾಡ್ಕೊಂಡು ಬನ್ನಿ, ನಾನು ಎಲ್ಲ ರೀತಿಯಿಂದ ಹೆಲ್ಪ್ ಮಾಡೋಕ್ಕೆ ರೆಡಿ ಇರ್ತೀನಿ. ಹಾಗೆ ಇಲ್ಲಿ ಈ ಒಂದು ಫಂಕ್ಷನ್ ಇಷ್ಟೊಂದು ಅದ್ದೂರಿಯಾಗಿ ನಡಿಬೇಕಂತಂದರೆ ನಮ್ಮ ಗೋಕಾಕದ ಒಂದು ಫ್ರೆಂಡ್ಸು ಭಾರಿ ಕಷ್ಟಪಟ್ಟಿದ್ದಾರೆ, ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಬೆಳಗಾಂ ಫ್ರೆಂಡ್ಸು ಇನ್ನುಳಿದ ಎಲ್ಲರೂ ಇಲ್ಲಿ ಬಂದಂಥ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಬದ್ಧದಕ್ಕೆ ಫಸ್ಟ್ ನಾನು ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಫಸ್ಟ್ ಟೈಮ್ ತಪ್ಪಿಸ್ತೀನಿ. ಆಮೇಲೆ ನಮ್ಮಲ್ಲಿರುವಂತಹ ಎಲ್ಲ ನಮ್ಮ ಗಣ್ಯಮಾನ್ಯರಿಗೆ ವಂದಿಸುತ್ತ ಏನೇ ಫಂಕ್ಷನ್ ಒಂದು ಎರಡು ಮಾತುಗಳನ್ನು ತಮ್ಮನ್ನು ತಮ್ಮ ತೆಗಿಬೇಕು ಅಂತ ನಾನು ಬಯಸ್ತೀನಿ. ನಾನು ಆಕ್ಚುಲಿ ಇವತ್ತಿಂದ ಗುರುವಂದನಾ ಕಾರ್ಯಕ್ರಮ ಅಂತ ಹೇಳಿ ನಾವೀಗ ಮತ್ತೆ ಮಾಡ್ತಿದ್ದೀವಿ. ಗುರುವಂದನಾ ಅಂತಂದ್ರೆ ನನಗಿಂತಲೂ ಜಾಸ್ತಿ ಅರ್ಥ ಮತ್ತೊಬ್ಬರಿಗಿಲ್ಲ ಅಂತ ಹೇಳಿ ನನಗೆ ಮತ್ತೆ ಅನ್ನಿಸ್ತದೆ. ಯಾಕಂತಂದ್ರೆ ನಾನು ಸ್ಥೂಲಾಗಿದ್ದಾಗ ಎಷ್ಟು ಅನ್ಲಿಕ್ಕೂ ನನಗೆ ಮತ್ತೆ ಬರ್ತಿರಲಿಲ್ಲ. ನಾ ಇದಾವ ಇನ್ನೊಬ್ಬರಿಗೆ ಹೇಳ್ತಿದ್ದೆ ನಂದು ಎಲ್ಲ ತೆಗೆದು ಹಾಕ್ಬಿಡಲ್ಲ ನೀನು ಅಲ್ಲಿ ನಿಮ್ ಮುಂದೆ ನನ್ನನ್ನು ಒಂದು ನಾಲ್ಕು ಮಾತುಗಳನ್ನು ಇಡುವಂತಹ ಒಂದು ಸ್ಥಿತಿಗೆ ಬಂದಿನಪ್ಪ ಅಂತಂದ್ರೆ ಗುರುವಿಂದ ಮತ್ತು ಆಶೀರ್ವಾದನ. ಇವತ್ತು ನಾ ಇವತ್ತು ಏನೋ ಒಂದು ಇದ್ದೀನಿ ಅಂತಂದ್ರೂ ಅವ್ರ ಸಪೋರ್ಟ್ ನಮ್ಗೆ ಮತ್ತು ಭಾಳ ಅದ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರದ ಆಶೀರ್ವಾದ ಮತ್ತು ಆಗಿದೆ ಅಂತ ನನಗೆ ಅನ್ನಿಸ್ತದೆ. ನಾವೀಗ ಆಲ್ರೆಡಿ ಬೆಳಗ್ಗಿಂದನೂ ಮತ್ತಂಗಾರ ಎಂಜಾಯ್ಮೆಂಟ್ ಮತ್ತು ಮಾಡ್ಲಿಕ್ಕತ್ತೀವಿ. ಎಲ್ಲರ ಮುಖದಾಗನೂ ನಗಿ ಅದ. ಇಷ್ಟು ಬಿಟ್ರೆ ಮತ್ತೊಂದು ಏನು ಬೇಕು ನಮ್ಗೆ? ಇಷ್ಟು ಹೇಳಿ ನಮ್ಮದು ಒಂದು ಎರಡು ಮಾತು ನಾನು ಮುಗಿಸ್ತೇನೆ. ಥ್ಯಾಂಕ್ ಯು. ಮತ್ತೊಮ್ಮೆ ಅವರಿಗೆ ನಮಸ್ಕರಿಸುತ್ತಾ ನಾವು ಇವತ್ತು ಅಣಿಸಿಗೆ ಕರೆಸಿದಾರ. ಇವತ್ತು ಏನೋ ಅದು ನಾವು ನಮ್ಮ ಕಾಲ್ ಮೇಲೆ ನಿಂತಿದ್ದೀವಿ, ನಮ್ಮ ಫ್ಯಾಮಿಲಿನ ಜೊತೆ ಇದನ್ನು ಮಾಡ್ಕೊತ ಹೊಂಟಿದ್ದೀವಿ ಒಂದು. ಅದರ ಹಿಂದೆ ಏನೋ ಶಕ್ತಿ ಇತ್ತಂದ್ರೆ ಅದು ನಮ್ಮ ಗುರುಗಳು. ಒಂದು ಬಡ ಕುಟುಂಬದಿಂದ ಬಂದಂಥ ನಾನು ನೀವು ಇರ್ಬೋದು, ಒಂದು ಇವತ್ತು ಒಂದು ದೊಡ್ಡ ಕಂಪ್ನಿಯಲ್ಲಿ ಲೆಕ್ಕಪತ್ರ ವಿಭಾಗದ ಮುಖ್ಯಸ್ಥನಾಗಿ ನಾನು ಕೆಲಸ ಮಾಡತ್ತಂದ್ರೆ ಅದು ನಮ್ಮ ಗುರುಗಳು ನನಗೆ ಗಣಿತ ಕಲಿಸಿದಾಗಿರ್ಬೋದು. ಇವತ್ತು ಒಂದು ಬಿಸ್ನೆಸ್ ಎಕ್ಸಿಕ್ಯೂಟಿವ್ ಲೆಟರ್ಸ್ ಬರಿಬೇಕಂದ್ರೆ ಎಮ್ ಎನ್ ಸಿ ಇರೋದು, ನಮ್ಮ ಗಾಣಿಗೆ ಸರ್ ಅವರು ಕಲಿಸಿದಂಥ ಇಂಗ್ಲೀಷ್ ಇದಿರ್ಬೋದು. ಇವತ್ತು ಈ ಸ್ಟೇಜ್ ಮೇಲೆ ಇವತ್ತು ನಾ ಕನ್ನಡದಾಗ ಮಾತಾಡತ್ತೇನಂದ್ರೆ ನಮ್ಮ ಕಲ್ಗುಡಿ ಮೇಡಮ್ ಮತ್ತು ಇನ್ನೂ ನಮಗೆ ಬೇರೆ ಗುರುಗಳು ನಮ್ಗೆ ಏನು ಕನ್ನಡ ಕಲಿಸಿದ್ರು ಆ ಥರದ ಶಕ್ತಿ ಇರ್ಬೋದು. ಇವತ್ತು ಏನೇ ಅದು ನಾವು ಅಂದ್ರೆ ಅವ್ರದ ಸಪೋರ್ಟ್ ಅಥವಾ ಅವ್ರದ ಆಶೀರ್ವಾದ ನಮ್ಮ ಹಿಂದೆ ಭಾಳ ಜೀವನದಲ್ಲಿ ಅದೇನೇ ಇತ್ತಂದ್ರೆ ಈ ಹೈಸ್ಕೂಲ್ ಸ್ಟೇಜ್ದಾಗ ಮತ್ತು ಇಲ್ಲಿ ಸಕ್ಸಸ್ಸು ಆಗ್ಬೋದು, ಇಲ್ಲಿ ಆ ಸಕ್ಸಸ್ಸನ್ನು ಬಿಟ್ಟು ಬೇರೆ ಹಾದಿನೂ ಹಿಡಿಬೋದು. ಅಂಥ ಒಂದು ಪೀರಿಯಡ್ದಲ್ಲಿ ನಮ್ಮ ಗುರುಗಳು ನಮ್ಮ ಕೈ ಹಿಡಿದ ನಮಗೆ ಅಕ್ಷರ ಕಲಿಸಿದ್ದಾರೆ. ಅವರ ಒಂದು ಆಶೀರ್ವಾದದಿಂದ ನಾವು ಎಲ್ಲರೂ ಇವತ್ತು ಸೆಟ್ಲ್ ಆಗಿದ್ದೀವಿ. ಮತ್ತು ಇನ್ನೂ ಒಂದು ಕೆಲವೊಂದು ಘಟನೆಗಳಂದ್ರೆ ಸ್ಟಾರ್ಟಿಂಗ್ 8th ನಾವು ಜಿ ಎನ್ ಎಸ್ ಸ್ಕೂಲಿಗೆ ಹೋದ್ಮೇಲೆ ಅವರಿಗೆ ನಮ್ಮ ಗುರುಗಳಂದ್ರೆ ಹೆಂಗೆ ನಮಗೆ ಪ್ರೀತಿನೂ ಭಾಳ ರೆಸ್ಪೆಕ್ಟು ಭಾಳ ಅಷ್ಟೇ ಹೆದರಿಕೆನೂ ಭಾಳ ಅವ್ನ ಕಂಡ್ರೆ. ಹೆದರಿಕೆ ಯಾಕೆ ನಾವು 8th ಸ್ಟಾರ್ಟಿಂಗ್ ಹೋದ್ಮೇಲೆ ನಾವು ಹಾಫ್ ಚಟ್ಟಿ ಹಾಕೋತಿದ್ವಿ. ಆವಾಗ ಪ್ಯಾಂಟ್ಗಳು ಇರಲಿಲ್ಲ, ಭಾಳಷ್ಟು ಜನ ಹಾಫ್ ಚಟ್ಟಿ ಹಾಕೊಂಡು ನಾವು ಸ್ಕೂಲಿಗೆ ಹೋಗ್ತಿದ್ವಿ. ಏನಾದ್ರು ತಪ್ಪು ಮಾಡಿದ ಅಂದರೆ ಫಸ್ಟ್ ಡೆಸ್ಕ್ ಮೇಲೆ ಬಿಸಿ ನಿಲ್ಲಿಸ್ತಾರೆ. ಅದಕ್ಕೂ ಅನಿಸ್ತಿರ್ಕಿಲ್ಲ ನಾವು ನಮ್ಮ ಫ್ರೆಂಡ್ಸ್ ಇರ್ತಲ್ಲ ಹಿಂದೆ ಒಬ್ಬ ಚಡ್ಡಿ ಜಾಗವ ಅವ್ ಏನು ಅದಲ್ಲ ಹಿಂಗಾಗಿ ನಾವು ಸ್ಟೋರಿಗಳಿಗೆ ಭಾಳ ಅನಿಸಿದ್ವಿ ಎಲ್ಲರ ಡೆಸ್ಕ್ ಮೇಲೆ ಬಿಸಿ ನಿಲ್ಲಿಸಿಲ್ಲ ಸರ್ ಅಂತ ಹೇಳಿ. ಮತ್ತೆ ಎರಡನೇದು ಘಟನೆಗಳ ಮತ್ತೆ ಇನ್ನೂ ಘಟನೆಗಳಂದ್ರೆ ನಮ್ಮ ಗಣಿಗ ಸರ್ ಒಂದು ವರ್ಡ್ ಯೂಸ್ ಮಾಡ್ತಾರೆ ಪಶುವೇ ಪಶುವೇ ಅಂತ ಹೇಳಿ. ಅವಾಗಿನ ಟೈಮ್ ಮೆಚುರಿಟಿ ಇರಲಿಲ್ಲ ನಮಗೆ ಏನಿಸ್ತು ಪಶುವೆ ಅಂದ್ರೆ ಈ ಮರಾಠ ಸಾಮ್ರಾಜ್ಯದಾಗ ಪೇಶ್ವೆಗಳು ಇರ್ತಾರಲ್ಲ ಆ ಇರ್ಬೋದು
ಅವತ್ತಿನ ಮ್ಯಾಚುರಿಟಿ ಬಂದಂಗ ಗೊತ್ತಾಗ್ತದೆ, ಪಶುವೆ ಅಂದ್ರೆ ಪ್ರಾಣಿಗಳ್ರೆ ಅಂತ ಚಪ್ಪಾಳೆ. ಗುರುಗಳದ ನಮ್ಮ ಉಮ್ರಾಣಿ ಸರ್ ಇರ್ಬೋದು, ನಾವು ಅವ್ರ ಕಡೆ ಸುಮಾರ್ಪೇಟ್ದಾಗ ಟ್ಯೂಷನ್ಗೆ ಹೋಗ್ತಿದ್ವಿ ಮ್ಯಾಥ್ಸ್ ಸರ್, ನಿಮ್ಮ ಕಡೆ ಬರ್ತಿದ್ವಿ ಸರ್ ನಾವು. ಸೊ ನಮ್ಮ ಫೌಂಡೇಶನ್ ನಮ್ದು ಏನ ಆಯಿತು, ಬೆನ್ನಿ ಸರ್ ಆಯಿತು, ಪ್ರತಿಯೊಬ್ಬರು ನಮ್ಗೆ ಭಾಳ ಹೆಲ್ಪ್ ಮಾಡಿದರು. ಮತ್ತು ಲ್ಯಾಂಗ್ವೇಜ್ ಅನ್ಕ ಪ್ರತಿಯೊಬ್ಬರು ಈಗ ಇವತ್ತು ನಾವು ಮಾತಾಡತ್ತೀವಿ ಅಂದರೆ ಲ್ಯಾಂಗ್ವೇಜ್ ಟೀಚರ್ಸ್ಗಳು ಭಾಳ ಪ್ರಾಮುಖ್ಯತೆ ಐತಿ. ದೆನ್ ಓನ್ಲಿ ಒಂದು ಅಂದ್ರೆ ಸೈನ್ಸ್ ಒಂದು ತಲೆಗೆ ಹತ್ತಲಿಲ್ಲ ನಮಗೆ, ಬಂದಿಲ್ಲ. ಅವರು ಟಾಪರ್ ಇದ್ರು, ಅವಾಗ ಹತ್ತು ಮಂದಿ ಒಳಗೆ ನಮ್ಮದು ಒಂದು ಇತ್ತು ಹೆಸರು. ಮನೆಯಾಗೆಲ್ಲ ಓಣೆಗೆಲ್ಲ ಅಂದ್ಬಿಟ್ರು ಭಾರಿ ಬ್ರಿಲಿಯಂಟ್ ಆಗ್ತಾನೆ ಇವ, ಇವ್ನು ಸೈನ್ಸ್ ಹಚ್ಚಿಬಿಟ್ರಿ, ಡಾಕ್ಟರ ಇಂಜಿನಿಯರ ಮಾಡಿರತ್ತಂದ್ರೆ. ನಮಗೆ ಆ್ಯಕ್ಚುಲಿ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಸೈನ್ಸ್ ಸಬ್ಜೆಕ್ಟಲ್ಲಿ. ಅವರೊಂದು ಕೋರ್ಸಿಗೆ ಆಯಿತು ಮಾಡೋ ಅಂತ ಹಚ್ಚಿನಿ, ಅದೇನು ತಲೆಗೆ ಹತ್ತಲಿಲ್ಲ, ಸೆಕೆಂಡ್ ಇಯರ್ ಫೇಲ್ ಆಗಿಬಿಟ್ಟು. ಸೆಕೆಂಡ್ ಇಯರ್ ಎಷ್ಟು ನಮ್ದು ಗುರುಗಳು ನಮ್ಮ ಜೀವನದಾಗ ಆಶೀರ್ವಾದ ಇರ್ತೈತಿ, ಅಷ್ಟೇ ನಮ್ಮ ಸ್ನೇಹಿತರದ್ದು ಭಾಳ ಇಂಪಾರ್ಟೆಂಟ್ ರೋಲ್ ಇರ್ತದೆ ನಮ್ಮ ಲೈಫಲ್ಲಿ. ನಮ್ಮ ತಂದೆ ತಾಯಿ ಅಥವಾ ಸ್ನೇಹಿತ, ನಾ ಫೇಲ್ ಆದಾಗ ಅದು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇರ್ತಲ್ಲ. ಅವಾಗ ನನ್ನ ಒಬ್ಬ ಫ್ರೆಂಡ್ ಬಂದ, ಅದಾನೆ ಇವತ್ತು ವಿನೋದ್ ಮುಚ್ಚಂಡಿರೆ ಮಠ, ಅವ್ನು ಬಂದ ಇದ ಸೈನ್ಸ್ ಫೇಲ್ ಆದ್ರೆ ಏನಾಯ್ತು, ನನ್ನ ಜೊತೆ ಕಾಮರ್ಸ್ ಬಾ, ನಾನು ಫೇಲ್ ಆಗಿದನು, ಇಬ್ಬರು ಕುಡಿಕೊಳ್ಳಿ. ನನ್ನ ಕಾಮರ್ಸಿಗೆ ತಂದ, ಅಕೌಂಟೆನ್ಸಿ ಕಲಿಸ್ಕೊಟ್ಟ, ಅದ್ರ ನಂತರ ಹಿಂದೆ ಹೊಳ್ಳಿ ನೋಡಲಿಲ್ಲ ನಾನು. ಬಿ ಕಾಮ್ ಟಾಪರ್ ಆದ್ನಿ, ಎಂ ಕಾಮ್ ಗೋಲ್ಡ್ ಮೆಡಲ್ ಆದ್ನಿ, ಇವತ್ತೊಂದು ಚಲೋ ಕಂಪ್ನಿಯಾಗಿ ಕೆಲಸ ಮಾಡತ್ತೀನಿ. ಸೊ ಟೀಚರ್ಗಳ ಜೊತೆ ನಮ್ಮ ಜೊತೆ ಇರುವಂಥ ಫ್ರೆಂಡ್ಸ್ಗಳು ಭಾಳ ಇಂಪಾರ್ಟೆಂಟ್ ನಮ್ಗೆ. ಯಾಕಂದ್ರೆ ಪ್ರತಿಯೊಂದು ಲೈಫ್ದು ಯಾವುದೇ ಒಂದು ಪ್ರಾಬ್ಲಮ್ ಬಂತು, ಖುಷಿ ಬಂತಂದ್ರೆ ನಮ್ಗೆ ಹೇಳ್ಕೊಳಕಂದ್ರೆ ಫ್ರೆಂಡ್ಸ್. ಇವತ್ತು ನಾವೆಲ್ಲರೂ ಕೂಡಿದ್ದೀವಿ ಇಲ್ಲಿ, ನಂಗೆ ಭಾಳ ಖುಷಿ ಆಯ್ತು. ಇಷ್ಟು ಅದುರಿಯಾಗಿ ಫಂಕ್ಷನ್ ಆಗ್ತೈತೆ ಅಂದ್ರೆ ನಮ್ಮ ಹೆಂಡತಿನೂ ಕರ್ಕೊಂಬರ್ತಿದ್ವಿ. ಯಾಕಂದ್ರೆ ಅವಳು ಒಬ್ಬಕ್ಕೆ ಶಿಕ್ಷಕಿ, ಅವರು ಒಬ್ಬರು ಶಿಕ್ಷಕಿ, ಅವರು ಹಿಂಗೇನು ಅವರು ಸ್ಕೂಲ್ದಾಗ ಫಂಕ್ಷನ್ ಆಯ್ತಂದ್ರೆ ಅವಳು ಬಂದು ಆ ದಿವಸ ಈವ್ನಿಂಗ್ ರಾತ್ರಿ ಎಲ್ಲ ಅದನ್ನು ಕೇಳೋದು. ನಮ್ಮ ಹುಡುಗರು ಹಿಂಗೆ ಫಸ್ಟ್ ಬ್ಯಾಚ್ದವ್ರು ಬಂದಿದ್ರು, ಗೆಟ್ ಟುಗೆದರ್ ಮಾಡಿದ್ರು, ನನಗೆ ಗುರುತ ಇಡೋಕ್ಕಾಗುತ್ತಾಗಿತ್ತು ಅವ್ರಿಗೆ. ಕೆಲವೊಂದು ಜನ ಆರ್ಮಿ ಸೇರಿದರು, ಕೆಲವು ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದರು, ಕೆಲವೊಂದು ಎಫ್ ಡಿ ಸಿ ಮಾಡಿದರು, ಕೆಲವೊಂದು ಡಾಕ್ಟರ್ಸ್ ಆಗ್ಯಾರು, ಕೆಲವೊಂದು ಅಡ್ವೊಕೇಟ್ಸ್ ಆಗಿದ್ದಾರೆ. ಅಂದ್ರೆ ಆ ಖುಷಿ ಏನು ಟೀಚರ್ ಮಾಡ್ಕೋತಾರ. ಅಭಿಜನ ಇನ್ ಸಬ್ಗೆ ಸ್ಪೀಚ್ ಸುನ್ಕ ಮುಜೆ ಏ ಯಾದ ನೀ ಯಾರ ಆಯ್ಕೆ ಮುಜೆ ಕ್ಯಾ ಬೋಲ್ನಾ ವಸೆ ತೋ ದಿಲೀಪ್ ಸರ್ನೆ ಬೆಟರಿ ಬೋಲ್ ದಿಯಾ ಥ್ಯಾಂಕ್ ಯು. ಆ್ಯಕ್ಚುಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಭಯ ಎನ್ನುತ್ತ ಈ ವೇದಿಕೆ ಮೇಲೆ ಆಸೀನಿರುವ ಎಲ್ಲರಿಗೂ ನಮನಿಸ್ತ ನಾನು ಎರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಐ ವುಡ್ ಲೈಕ್ ಸೇ ಸಮಥಿಂಗ್ ಅಬೌಟ್ ಅ ಟೀಚರ್. ಹೂ ಇಸ್ ಅ ಟೀಚರ್ ಹಿಯರ್? ಗುರು ಅಂದರೆ ಯಾರು? ತಮಗೆಲ್ಲ ಗೊತ್ತು ಗುರು ಯಾರು ಅಂತ. ಕಲ್ಲಿದ್ದನ್ನು ನಮ್ಮನ್ನು ತಿದ್ದಿ ಮಾಡಿ ಒಂದು ಮೂರ್ತಿ ಆಕಾರ ಕೊಟ್ಟಂತ ಈ ಗುರುವಿಗೆ ನಾವೆಲ್ಲರೂ ನಮಿಸಬೇಕು. ಅಷ್ಟೇ ಅಲ್ಲ, ಆಟದ ಜೊತೆ ಪಾಠ ಹೇಳಿದರು, ಪಾಠದ ಜೊತೆ ಸಮಯ ಆಗಿದೆ ಅಂತ ಹೇಳಿ ವಿಷಯ. ಸರಿ ಸರ್, ನಾವು ಯಾವಾಗ ಕೆಲವೊಬ್ರು ಏಟ್ ಜಾಯ್ನ್ ಆದ್ರು, ಕೆಲವೊಬ್ರು ನಾವು ಫಿಫ್ತ್ ಇಂದ ಬಂದ್ವಿ. ಫಿಫ್ತ್ ಬಂದ ತಕ್ಷಣ ಅದಿವೇನಿ ಸರ್ ಈಗೇನು ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಬಂದದ ಅವಾಗ ಅದಿವೇನಿ ಸರ್, ಅವಾಗ ಹೊಸ ಅದಿವೇನಿ ಸರ್ ಹೇಳಿದ್ರು. ಈ ರೀತಿ ನಮ್ಮ ತಲೆಯೊಳಗ ನಮ್ಮ ನೆನಪಿನೊಳಗ ಸರ್ಗಳ ನೆನಪಿದ್ದಾರೆ. ವಿಭೂತಿ ಮೇಡಮ್, ಪಿರಿಯಾಡಿಕ್ ಟೇಬಲ್ ಸಂಬಂಧಗಳು ಏನ್ ನೆನಪಾತಂದ್ರೆ ವಿಭೂತಿ ಮೇಡಮ್ ನೆನಪಾತಾರೆ. ಸರಿ ಸರಿ ನೆನಪಿಗೆ ಆಗಿ ಸ್ವಲ್ಪ ಬಿಡಿ, ಸ್ವಲ್ಪ ಗಟ್ಟಿ ಬಾಸರೆ. ಐಸ್ಕ್ರೀಮ್ ಐಸ್ಕ್ರೀಮ್ ಮ್ಯಾಂಗೋ ಬರೀ ಮುಂದ್ ಬರೀ 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 ಸ್ವಲ್ಪ ಮುಂದ್ ಬರೀ ಗಟ್ಟಿ ಬಾರ್ಸ್ ಬೇಡ. ನೆಕ್ಸ್ಟ್ ಅನಿಲ್ ಮಿಲ್ಕೆ, ಸಂತೋಷ್ ಬರ್ಗಣ್ಣವ್ರ, ಕರ್ನಾಚಿ ರಮೇಶ್ ಚಂದಾವರಿ, ಮತ್ತು ಇನ್ನೂ ಕೆಲವೊಂದು ಲೋಕಲ್ ಫ್ರೆಂಡ್ಸ್ಗಳೆಲ್ಲ ಕೂಡಿ ಆಯ್ತು ಬಾ ಒಂದು ಏನ್ರಿ ಮಾಡೋನು, ಹಳಿ ನೆನಪುಗಳು ಏನು ಮಾಡೋ ಅಂತೇಳಿ ಒಂದು ಗುರು ವಂದನಾ ಕಾರ್ಯಕ್ರಮ ಫಿಕ್ಸ್ ಮಾಡೋಣ ಅಂತ ಡಿಸೈಡ್ ಮಾಡೋದು. ಆ್ಯಕ್ಚುಲಿ 2 months ಬ್ಯಾಕ್, 3-4 ತಿಂಗಳ ಹಿಂದೆ ಆ್ಯಕ್ಚುಲಿ ಫೈನಲ್ ಆಗಿತ್ತು, ಕೋವಿಡ್ ಸಂಬಂಧ ಇದು ಡೇಟ್ ಪೋಸ್ಟ್ಪೋನ್ ಆಯಿತು.
ಹೀಗಾಗಿ ಒಂದು ಡೇಟ್ ಫಿಕ್ಸ್ ಮಾಡಿದ್ದು 26/9/2021 ಇವತ್ತಿನ ದಿನ ಫೈನಲ್ ಆಯಿತು. ಇನ್ಮೇಲೆ ಗ್ರೂಪ್ನಲ್ಲಿ ಟೋಟಲಿ 50 ಹುಡುಗರಿದ್ದರು. ನೀವು ಎಲ್ಲ ಸ್ಟೂಡೆಂಟ್ಗಳ ಸಹಾಯದಿಂದ, ಲೋಕಲ್ ಸ್ಟೂಡೆಂಟ್ಗಳ ಸಹಾಯದಿಂದ ನಾವು 50 ಇವಾಗ 98 ಜನ ಹುಡುಗರನ್ನ ಕೂಡಿಸಿ ಈ ಫಂಕ್ಷನ್ ಸಕ್ಸಸ್ ಮಾಡೋಕ್ಕೆ ನಮಗೊಂದು ಅನುಕೂಲವಾಯಿತು. ಹೇಗಾದ್ರೆ ಮಾಡಿ 25 ನಮ್ಮ ಜೊತೆ ಯಾರಿದ್ರಲ್ಲ ಅವ್ರನ್ನೆಲ್ಲರೂ ನಾವು ರೀಚ್ ಮಾಡಿ ಹೇಗಾದ್ರೂ ಹುಡುಕಾಡಿ ನಾವು ತಂದು ಈ ಫಂಕ್ಷನ್ ಮಾಡಬೇಕಂತ ಒಂದು ಉದ್ದೇಶ ಇತ್ತು. ಇವತ್ತಿನ ದಿನ ಆ ಫಂಕ್ಷನ್ ನಮಗೆ ಸಕ್ಸಸ್ಫುಲ್ ಆಗಿದೆ. ಆ್ಯಕ್ಚುಲಿ ಇನ್ನೂ ಕೆಲವರು ಬರಬೇಕಾಗಿತ್ತು, ಬರಲಿಲ್ಲ ನನ್ನ ಅನುಕೂಲದಿಂದ. ಇದನ್ನ ಇದು ಮೇನ್ ಥಿಂಗ್ ಅಂದರೆ ಫೈನಾನ್ಸಿಯಲ್. ನಾವು ಫಂಕ್ಷನ್ ಮಾಡಬೇಕಂದ್ರೆ ಫೈನಾನ್ಸಿಯಲ್ ಮೇನ್. ನಾವು ಗ್ರೂಪ್ನಲ್ಲಿ ಫೈನಾನ್ಸಿಯಲ್ ಎಲ್ಲ ಹಂಗೆ ಹಿಂಗೆ ಹಾಕಿದ್ರು ಸ್ವಲ್ಪ ಚರ್ಚೆನೇ ಆಯಿತು. ಹಾಗೆ ಹೀಗೆ ನಡೀತು. ದೆನ್ ಫಂಕ್ಷನ್ ಡೇಟ್ ಸಮೀಪ ಬರ್ತಾ ಬಂತು. ಲಾಸ್ಟ್ ನಮ್ಮ ಕಡೆ ಆ್ಯಕ್ಚುಲಿ ಫಂಡ್ ಕಡಿಮೆ ಆಯಿತು. ಫಂಡ್ ಅಂದರೆ ನಮ್ದು ಎಸ್ಟಿಮೇಟ್ ಆ್ಯಕ್ಚುಲಿ 2-2.5 ಲಕ್ಷ ರೂಪಾಯಿ ಇತ್ತು. ಮೇ ಬಿ ಫಂಡ್ ಒಂದೂವರೆ ತನಕ ಆಯಿತು ನಮ್ಮದು. ಇಂದಷ್ಟೇ ನಾವು ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಇಂದಷ್ಟೇ ನಮ್ಮ ಫ್ರೆಂಡ್ಸ್ಗಳಾದಂಥ ದಿಲೀಪ್ ಪವಾರ್ ಇವರು ವೈಟ್ ಶರ್ಟ್ ಇವರು, ಸಂಜಯ್ ಪೋರಿ, ಭಾಸ್ಕರ್ ಜೋಶಿ ಕರ್ನಾಚಿ, ದನ್ ಕಲಾಲ್, ಮಾದೇವ್ ಗಿಡಬಳ್ಳಿ, ಪ್ರಶಾಂತ್ ಹುಗಾರ್, ರಮೇಶ್ ಚಂದಾವಳಿ, ತವನ್ ಬೆನ್ನಾಡಿ, ವಿಜಯ್ ಉಳ್ಳಾಗಡ್ಡಿ, ಹೊಸ ಸಾಬ್ ಕಿಲ್ಲದ ಸಂತೋಷ್ ಕಲಾಲ್, ಇವರೆಲ್ಲರೂ ನಮಗೆ ಸ್ವಲ್ಪ ಸ್ಪಾನ್ಸರ್ ಆದರು. ಸ್ಪಾನ್ಸರ್ ಆದರು ಅಂದರೆ ಈ ನಮ್ಮ ರೀಚ್ 2 ಲಕ್ಷ ಇದ್ದಿತ್ತು, 3 ಲಕ್ಷ ಒಳಗೆ ಕ್ರಾಸ್ ಆಯಿತು. ಹೀಗಾಗಿ ನಮ್ಗೆ ಈ ಫಂಕ್ಷನ್ ಮಾಡಬೇಕಂದ್ರೆ ಇನ್ನೂ ಸ್ವಲ್ಪ ಪ್ರೋತ್ಸಾಹ ಹೆಚ್ಚಾಯಿತು. ದಿಲೀಪ್ ಪವಾರ್ ಅವರು ಶರ್ಟ್ ನಮಗೆ ಸ್ಪಾನ್ಸರ್ ಆಗಿದ್ದಾರೆ. ಸಂಜಯ್ ಪೋರಿ ಕೇಕ್ ಒಂದು ಸ್ಪಾನ್ಸರ್ ಆದರು. ದೆನ್ ಅಬ್ದುಲ್ ರಜಾಕ್ ಕಾಸ್ಕರ್ ಇವರು ಸರ್ಗಳಿಗೆ ಹೋಗಿ ಕರ್ಕೊಂಬರ್ದು ಸ್ವಲ್ಪ ಕಾರಿನ ವ್ಯವಸ್ಥೆ ನಮ್ಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಟ್ರು. ದೆನ್ ಭಾಸ್ಕರ್ ಜೋಶಿ ನಿನ್ನೆ ಆ್ಯಕ್ಚುಲಿ ನಮ್ಮದು ವಾಲಿಬಾಲ್ ಒಂದಾರು ಆನಂದ ಪಟ್ಟಿದ್ದಾರೆ. ಅದೆಲ್ಲ ಟಿಫಿನ್ ಬಗ್ಗೆ ಎಲ್ಲ ಮ್ಯಾಟರ್ ಇದು ಸ್ಪಾನ್ಸರ್ ಅಂದರು ನಮ್ಮ ಭಾಸ್ಕರ್ ಮಾಮ ಜೋಶಿ ಅವರಾದರು. ದೆನ್ ಮಾದೇವ್ ಗಿಡವಳ್ಳಿ ಅವರು ಶಾಲು, ದೆನ್ ಮೂಮೆಂಟ್ಸು ಅವರಿಗೆ ಸರ್ಗಳಿಗೆ ಕೊಡಬೇಕಾದ್ರಿಂದ ಕರ್ಕೊಂಡು ಅವರು ಸ್ವಲ್ಪ ಸ್ಪಾನ್ಸರ್ ಆದರು. ದೆನ್ ಸಂತೋಷ್ ಕಲಾಲ್ ಒಂದು ಯಾವುದೋ ಇದರಲ್ಲಿ ಸ್ಪಾನ್ಸರ್ ಆಗಿದ್ದಾರೆ. ಪ್ರಶಾಂತ್ ಹುಗಾರ್ ಇವು ಫ್ಲವರ್ ಇದೆಲ್ಲ ಅದಕ್ಕೆ ಅವರು ಸ್ಪಾನ್ಸರ್ ಆದ ವಾಲಿಬಾಲ್ ಮ್ಯಾಚ್ ಪಂದ್ಯಾವಳಿಗೆ ಟಿಶರ್ಟ್ ಮತ್ತು ಶಾರ್ಟ್ಸ್ ಅವರಿಗೆ ನಮಗೆ ಸ್ಪಾನ್ಸರ್ ಮಾಡಿದರು. ಇದರಿಂದ ನಾವು ಮಿನಿಮಮ್ 1 ಲಕ್ಷವರೆಗೆ ನಾವು ಅಮೌಂಟು ಅವರಾಗೆ ಸ್ವತಃ ತಮ್ಮ ಮನಸ್ಸಿನಿಂದ ಕೊಡ್ತೇನೆ ಅಂದರು. ಹೀಗಾಗಿ ನಮ್ಗೆ ಈ ಫಂಕ್ಷನ್ ನಮಗೆ ಮಾಡಬೇಕಾದ್ರೆ ಇನ್ನೂ
ತೊಂಬತ್ತೈದು ತೊಂಬತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಸ್ನೇಹ ಅಪೂರ್ವ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಹಾಗೂ ಅವರಿಂದ ಗುರುಗಳಿಗೆ ವಂದನಾ ಕಾರ್ಯಕ್ರಮ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಸೇರಿರುವಂಥ ನಮ್ಮ ಗುರುಗಳ ಸ್ನೇಹಿತರು, ನಾವು ನಮ್ಮಲ್ಲೇ ಸ್ನೇಹಿತರು, ಅವರನ್ನು ನೆನೆಸಿಕೊಳ್ಳುತ್ತಾ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ನೆನೆಸಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮತ್ತು ನಮ್ಮ ಅನಿಸಿಕೆ ಈಗ ಹೇಗೆ ನೀವು ನಿಮ್ಮ ಅನಿಸಿಕೆಗಳನ್ನು ಹೇಳಿದರು, ನಾವು ನಮ್ಮ ಅನಿಸಿಕೆಗಳನ್ನು ಹೇಳಲಿಕ್ಕೆ ಬಂದಿದ್ದೀವಿ. ಆದರೆ ಅನಿಸಿಕೆಗಳನ್ನು ಹೇಳಲಿಕ್ಕೆ ಸಾಕಷ್ಟು ಸಮಯ ನೀವು ಕೊಡಲಿಲ್ಲ. ಅದು ಮೊದಲೇ ಏನೋ ಅದಕ್ಕೆ ಇದಕ್ಕೆ ಭಯಂಕರ ಟೈಮ್ ವೇಸ್ಟ್ ಆಗಿ ಟೈಮ್ ಹೋಗಿ ಈಗ ವಿದ್ಯಾರ್ಥಿಗಳು ಇನ್ನಷ್ಟು ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೇಕಾಗಿತ್ತು. ಕೆಲವೊಂದು ಮಂದಿ ಹೇಳಿದವರು ಇಷ್ಟು ಇಂಟ್ರೆಸ್ಟಿಂಗ್ ಆಯ್ತು ಅದನ್ನು ಕೇಳ್ಕೊತಾ ಇರ್ಬೇಕಂತ ಅನ್ಸಾಕತ್ತಿತ್ತು. ಅಷ್ಟು ಚಂದ ಅನುಭವಗಳನ್ನು ಹೇಳಿದರು ಮತ್ತು ಇಂಥ ಕಾರ್ಯಕ್ರಮದಲ್ಲಿ ಅಂತಹ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಮುಖ್ಯ ಪ್ರಾಶಸ್ತ್ಯ ಕೊಡಬೇಕು. ಇರಲಿ, ಆದರೂ ಸಹಿತ ನನಗೂ ಆದ ನಿಮ್ಮೇನು ಟೈಮ್ ಲಿಮಿಟೇಷನ್ ನನಗೂ ಅಪ್ಲೈ ಆಗ್ತೈತೆ. ಕಥೆಗಳ ಮಾಸ್ತರ ಸೆಪ್ಟೆಂಬರ್ಗೆ ಮಾಸ್ತರ್ ಆದ್ನಿ ಸೆಪ್ಟೆಂಬರ್ಕಂದ್ರೆ ವರ್ಷದ ನಡುವೆ ಆವಾಗ ಎಲ್ಲ ಗುರುಗಳಿಗೆ ವಿಷಯಗಳನ್ನ ಹಂಚಿಬಿಟ್ಟಿದ್ರು. ನಮಗಿದ್ದು ಮಾರಲ್ ಎಜುಕೇಷನ್ನು, ಲೈಬ್ರರಿ, ಗೇಮ್ಸು ಇಂಥವೆಲ್ಲ ಪಿರಿಯಡ್ ಇದ್ದವು. ಅದಕ್ಕೆ ಒಂದು ಸೈನ್ಸು, ಒಂದು ಹಿಂದಿ, ಹಿಂದಿನೂ ಇದು ಪ್ರಶ್ನೆ ಬರಲಿಕ್ಕಾಯ್ತು ಏನು ಹೇಳಬೇಕು ಇವ್ರಿಗೆ ಅಂತೇಳಿ. ಲೈಬ್ರರಿ ಅಂದ್ಕೊಂಡ್ರೆ ಲೈಬ್ರರಿಗೆ ಒಂದು ನಿಬಂಧ ಬರ್ಸಿದೆ. ಲೈಬ್ರರಿ ಅಂದರೆ ನಮ್ಮ ಮಿತ್ರರೊಬ್ಬರು ಲೈಬ್ರರಿ ಸೈನ್ಸ್ ಮಾಡ್ತಾಯಿದ್ರು ಯೂನಿವರ್ಸಿಟಿ ಒಳಗೆ. ಅವ್ರಿಂದ ಕೇಳಿದ್ದೆ ಅವ್ರಿಗೆ ಬರ್ಸಿದೆ. ಇನ್ನು ಮಾರಲ್ ಎಜುಕೇಷನ್ ಏನು ಹೇಳಬೇಕಪ್ಪ, ಗಡಿಗೆ ಧೈರ್ಯ ಮಾಡಿ ನರ್ಗುನ್ ಸರ್ ಹತ್ರ ಹೋದೆ. ಅವ್ರು ನಮ್ಮ ಗುರುಗಳು, ಹೆಡ್ ಮಾಸ್ಟ್ರು. ಸರ್, ಮಾರಲ್ ಎಜುಕೇಷನ್ ಕೊಟ್ಟಿವಿ, ಏನು ಹೇಳಬೇಕು, ಏನು ಹೇಳ್ತೀವಿ ಹೇಳೋ ಮನೆಯ ಇವ್ರಿ ಸರ್, ಮಾರಲ್ ಥಿಂಗ್ಸ್ ಬರಬೇಕು ಅಂಕ ಯಾವ ಕತೆ ರೀತಿ ಆರಿಸಿ ಹೇಳಿ. ಕತೆಗಳ ಮಾಸ್ತರ ಆಯಿತು. ಹೀಗಾಗಿ ಪ್ರತಿಯೊಂದು ಕ್ಲಾಸಿಗೆ ನಾವು ಕತೆಗಳನ್ನ ಹೇಳೋದ್ರಿಂದ ಪರಿಪಾಠ ಬಿದ್ದುಬಿಡ್ತು, ಕತೆಗಳ ಮಾಸ್ತರನ ಅಂತ ಆಗಿಬಿಟ್ಟು. ಇವತ್ತಿಗೂ ನಮ್ಮ ವಿದ್ಯಾರ್ಥಿಗಳು ಸ್ವಲ್ಪ ಅಡಗಲಾರ್ರಿ, ಸ್ವಲ್ಪ ಹೊಡ್ಕೊಂಡು ಸ್ವಲ್ಪ ಅಡಗಲಾರ್ರಿ, ಕೈ ಬಿಡ್ರಿ. ಶೈಕ್ಷಣಿಕ ವರ್ಷದ ಸರ್ಕಾರಿ ಹೊಸ ಮಾಧ್ಯಮಿಕ ಶಾಲೆಯ 10ನೇ ಅ ಬ ಕ ವರ್ಗಗಳ ಎಲ್ಲ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಅನ್ವೇಕರ್ ಬಂದಿದ್ದ, ಜೋಶಿ ಬಂದಿದ್ದ, ಬೇಂದ್ರೆ ಇನ್ನೊಬ್ಬ, ಹಾಂ ಚಂದಾವರ್, ನಾಲ್ಕು ಮಂದಿ ಬಂದಿದ್ರು. ಖರೆ ನನಗೆ ಗೊತ್ತಾಗಲಿಲ್ಲ, ನಾ ಒಂದೇ ಕ್ಲಾಸ್ ಮಾಡಿ ಮಾಡ್ತಾರಂತ ತಿಳ್ಕೊಂಡಿದ್ದೆ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಎ ಬಿ ಸಿ ಅವ್ರು ಮೂರು ಕ್ಲಾಸ್ನವ್ರು ಮಾಡ್ತಾರಂತ ಗುರು ವಂದನಾ ಕಾರ್ಯಕ್ರಮ. ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಏನು ಒಂದು 6-7 ಜನ ಇಂಜಿನಿಯರ್ಸ್ ಇದ್ದೀರಿ, ಆ ಕುರಿತು ನೀವು ಆಲೋಚನೆ ಮಾಡಬೇಕು. ನಿಮ್ಮ ಗಮನದಲ್ಲಿ ಏನಿರಬೇಕಪ್ಪ ಅಂದ್ರೆ ದೇಶ ಮತ್ತು ಜಗತ್ತು, ಬರೀ ನನ್ನ ಮನೆ ನನ್ನ ಶಾಲೆ ಅಷ್ಟೇ ಇರಬಾರ್ದು. ವಿಶ್ವಗುರು ಬಸವಣ್ಣನವರು ಉದಾಹರಣೆ ಕೊಟ್ಟರು ಅಂತಹ ಗುರುಗಳಂತ. ಆದ್ರೆ ನಮ್ಮ ದೇಶ ಅದೇ ವಿವೇಕಾನಂದ ಹೇಳಿದ್ದು ಮಾತು ನೀವು ವಾಟ್ಸಪ್ಪಲ್ಲಿ ಆಗಲಿ ಇಲ್ಲ ಹಂಚಿಕೆ ಮಾಡ್ಕೊಳ್ತಿರ್ತೇನೆ, ಬರೀ ಆಗ್ತದೆ ಆಗ್ತದೆ ಅಂತ ಕೂತ್ಕೊಂಡ್ರೆ ಆಗುದಿಲ್ಲ.
ನಾವು ಆ ಬಗೆಯ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ಕೊಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಸತತ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಇವತ್ತೊಂದು ದಿನ ಬಂದು ಕುಂತು ನೀನೇನು ಮಾಡಬಲ್ಲೆ, ಈ ಸಮಾಜಕ್ಕಾಗಿ ನಾನೇನು ಮಾಡಬಲ್ಲೆ ಅನ್ನುವಂಥ ಚಿಂತನೆಯನ್ನು ಗಮನದಲ್ಲಿ ಇಟ್ಕೊಂಡು ನನ್ನ ರೈತರು ತಾವು ಯಾವಾಗಲೂ ನಿಂದ ಬಿಟ್ಟು ಭಾಳ ಮಾತಾಡ್ತಾರೆ, ಬಹಳ ಮಾಡ್ತಾರೆ. ಯಾಕಂದ್ರೆ ನಿಮ್ಮ ಟೈಮ್ ಅದ ಇನ್ನು ಮುಂದೆ ನಮ್ಮ ಟೂರ್ ಅವರ ಆಸೆ ಐತೆ ಅಂತೇಳಿ ಅವ್ರು ಒಂದ್ ಸ್ವಲ್ಪ ಕಾಮೆಂಟ್ರಿ ಮಾಡ್ಬೇಕಂತ ನನ್ನ ಉದ್ದೇಶ ಆಸೆ. ಕಾಮೆಂಟ್ರಿ ಮಾಡ್ಲಿಕ್ಕೆ ಆಶೀಲ್ದಾಗಂತ ನಮ್ಮ ಗುರು ಹಾಗೂ ಗುರು ಮಾತೆ ಹೇಳಿ ಮತ್ತು 1995-1996 ವಿದ್ಯಾರ್ಥಿ ಎಳ್ಕೊಳ್ಳಿ ಆಗುತ್ತೆ, ಆದರೂ ಹೇಳಿ ಬರ್ತಾ ಇದ್ರೆ ದಯವಿಟ್ಟು ಎಲ್ಲೇ ತಪ್ಪು ಅಲ್ಲಲ್ಲಿ ಸ್ವಲ್ಪ ಕ್ಷಮ ಮಾಡಬೇಕು. This is a World Cup match, 211, at Sri Lanka Bhendra Stadium, and the Indian is the holding of the, here is the last over of the match, India make only 12 runs to victory of the World Cup. And here is slice, turns away to square leg and takes a 2 runs. And India makes 10 runs to his captain. And third ball is turning it very beautifully to short leg for 4 runs. And only 6 runs to remain by India World Cup winning. India has been beautiful by presence and Rashid for a beautiful 6. ಆಗಿನ ಚಪ್ಪಾಳೆ ಗಾಡಿಯ ಕಟ್ಟಿಸಿದ ಭಾರತ ಕನ್ನಡ ನಿಮ್ಮ ಬಾರಿಸಿದ ಕವಿಗಳ ನಿಮಗಿದ ಇದು
ಅಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೆ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 ಒಂದು ನಮ್ಮ
Oh,
నగుతా బాడు నేను నూరు వర్ష ఎందు హీగె ఇరలే ఇరలే హర్ష హర్ష బాళిన దేవ నిన్న నగు దేవర రూప నేనే మగు నగుతా నగుతా బాడు నేను నూరు వర్ష ఎందు హీగె ఇరలే ఇరలే హర్ష హర్ష